ಕನಸು ಈಗ ನನಸಾಗ್ತಾ ಇದೆ ಬಹಳ ವರ್ಷಗಳ ಹಿಂದೆಯೇ ಈ ಕಟ್ಟಡವನ್ನು ನಿರ್ಮಾಣ ಮಾಡಬೇಕು ಇದರಲ್ಲಿ ಏನಾದರೂ ಈ ಜಾಗವನ್ನು ಸದುಪಯೋಗಪಡಿಸಬೇಕೆಂಬ ವಿಚಾರದಲ್ಲಿ ನಾವಿದ್ದೇವಾದರೆ ಅದಕ್ಕೆ ಕಾಲ ಕೂಡಿ ಬಂದಿರಲಿಲ್ಲ ಈಗ ತಾನೇ ಅದಕ್ಕೆ ಕಾಲ ಕೂಡಿ ಬಂದಿದೆ ಈ ಒಂದು ದಿನದಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವುದಕ್ಕೆ ಈ ಒಂದು ಕಟ್ಟಡವನ್ನು ನಿರ್ಮಿಸಿ ಇದರಲ್ಲಿ ನಮ್ಮದೇ ಉದ್ಯಮವನ್ನು ಸಹ ಪ್ರಾರಂಭ ಮಾಡಿ ಈ ಪರಿಸರದ ಸುಂದರತ್ವವನ್ನು ಕಾಪಾಡುವ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನವನ್ನು ಮಾಡಿದ್ದೆವು ಈ ಕಾರ್ಯಕ್ರಮ ಇಂದು ಸಾಕಾರಗೊಂಡಿದೆ ಈ ಕಾರ್ಯಕ್ರಮವನ್ನು ನಮ್ಮ ಕಟ್ಟಡದ ಆಶೀರ್ವಚನವನ್ನು ನೆರವೇರಿಸಿಕೊಟ್ಟಂಥ ವಂದನೀಯ ಸ್ವಾಮಿ ಬೇಸಿಲ್ವಾಸ ಅವರಿಗೆ ನಾನು ಭಕ್ತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಮ್ಮ ನೆಚ್ಚಿನ ಶಾಸಕರು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಅವರದೇ ಸಮಯವನ್ನು ನಿಗದಿ ಮಾಡಿ ಕಾರ್ಯಕ್ರಮ ಇವತ್ತು ನಾವು ಇಟ್ಟಿದ್ದೆವು ಆದರೆ ಅನಿವಾರ್ಯ ಕಾರಣ ಅವರು ಪಕ್ಷದ ಆಜ್ಞೆಯನ್ನು ಸ್ವೀಕರಿಸಲೇಬೇಕು ಅನಿವಾರ್ಯ ಕಾರಣಗಳಿಂದ ಅವರು ಕೇರಳದ ಕೊಚ್ಚಿಯಲ್ಲಿ ಇವತ್ತು ಪಕ್ಷದ ಕಾರ್ಯಕ್ರಮದಲ್ಲಿ ಅನಿವಾರ್ಯವಾಗಿ ಭಾಗವಹಿಸುವಂಥ ಕಾರ್ಯಕ್ರಮ ಇತ್ತು ಅದಕ್ಕಾಗಿ ಅವರು ಭಾಗವಹಿಸಲಿಕ್ಕೆ ಆಗಲಿಲ್ಲ ಅವರ ಸೂಚನೆಯಂತೆ ನಮ್ಮೆಲ್ಲರ ಮಾರ್ಗದರ್ಶಕರು ಹಿರಿಯರು ಹಲವಾರು ವರ್ಷ ಮಡಂತ್ಯಾರು ಪಂಚಾಯತ್ನಲ್ಲಿ ಅಧ್ಯಕ್ಷರಾಗಿ ಮಂಡಲ ಪ್ರಧಾನರಾಗಿ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶಕರಾಗಿರುವಂಥ ಮುಗ್ಗೇರಡು ಸಂಜೀವ ಶೆಟ್ಟಿಯವರು ಈ ಕಾರ್ಯಕ್ರಮವನ್ನು ನಮ್ಮ ಕಟ್ಟಡದ ಉದ್ಘಾಟನೆಯನ್ನು ನೆರವೇರಿಸಬೇಕು ಎಂಬ ಆಶಯ ನಮ್ಮ ಶಾಸಕರು ವ್ಯಕ್ತಪಡಿಸಿದಾಗ ನಮಗೂ ಸಹ ಅದೇ ಆಶಯ ಇತ್ತು ಈ ದಿನ ಈ ಕಾರ್ಯಕ್ರಮಕ್ಕೆ ಬಂದು ಕಟ್ಟಡದ ಉದ್ಘಾಟನೆ ನೆರವೇರಿಸಿಕೊಟ್ಟಂಥ ಮಾನ್ಯ ಮುಗ್ಗೇರಡು ಸಂಜೀವ ಶೆಟ್ಟಿಯವರಿಗೆ ಎಲ್ಲರ ಪರವಾಗಿ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅವರ ಜೊತೆಗೆ ಜೊತೆಗೂಡಿದವರು ಕಟ್ಟಡದ ಉದ್ಘಾಟನೆಯಲ್ಲಿ ಹಾಲಿ ಅಧ್ಯಕ್ಷರು ಶ್ರೀಮತಿ ಶಶಿಪ್ರಭಾ ಅವರು ಗ್ರಾಮ ಪಂಚಾಯತ್ನ ಹಾಲಿ ಅಧ್ಯಕ್ಷರು ಶ್ರೀಮತಿ ಶಶಿಪ್ರಭಾ ಅವರಿಗೂ ಸಹ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಮ್ಮ ಬ್ಯೂಟಿ ಪಾರ್ಲರ್ನ ಮಾಲಕಿಯ ಆಗ್ನೆಸ್ ಮೋನಿಸ್ ಅವರ ಜೊತೆಗೆ ಬ್ಯೂಟಿ ಪಾರ್ಲರ್ನ ಉದ್ಘಾಟನೆ ಮಾಡಿದಂಥ ಅಸೋಸಿಯೇಷನ್ನ ಅಧ್ಯಕ್ಷರ ಅಂತ ಶ್ರೀಮತಿ ಪಲ್ಲವಿ ರಾಜಿಯವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಾವು ಮೇಲೆ ಎರಡು ವಸತಿ ಕಟ್ಟಡ ಇದೆ ನಮ್ಮದು ಎರಡು ಮನೆ ಇದೆ ವಾಸದ ಎರಡು ಮನೆ ಇದೆ ಇದನ್ನು ಉದ್ಘಾಟನೆ ಮಾಡುವುದಕ್ಕೆ ನನ್ನ ಹಿರಿಯಕ ಶ್ರೀಮತಿ ಜಸಿಂತಾ ಅವರು ಹಾಗೆ ನನ್ನ ಧರ್ಮಪತ್ನಿ ಶ್ರೀಮತಿ ಆಗ್ನೆಸ್ ಮೋನಿಸ್ ಅವರ ಸಹೋದರ ನಮ್ಮೆಲ್ಲರ ಪ್ರೀತಿಯ ಫೆಲಿಕ್ಸ್ ಮೋನಿಸ್ ಅವರು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ ನಮ್ಮ ಮುಂದೆ ಇಲ್ಲಿ ಆಸೀನರಾಗಿದ್ದಾರೆ ಶ್ರೀಮತಿ ಫೆಲಿಕ್ಸ್ ಹಾಗೂ ಶ್ರೀಮತಿ ಜಸಿಂತಾ ಅವರಿಗೆ ನಾನು ಎಲ್ಲರ ಪರವಾಗಿ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆ ನಮ್ಮ ಕರೆಗೆ ಓಗೊಟ್ಟು ಫಾದರ್ ವಿಲ್ಫ್ರೆಡ್ ಅವರು ಇಲ್ಲಿದ್ದಾರೆ ಅವರನ್ನು ಮುಖತಃ ಹೋಗಿ ಅವರನ್ನು ನಾವು ಇನ್ವೈಟ್ ಮಾಡಬೇಕು ಆಮಂತ್ರಣ ಕೊಡಬೇಕು ಅಂತ ನಮ್ಮ ಮನಸ್ಸಲ್ಲಿ ಇತ್ತು ಆದರೆ ನಮಗೆ ಆಗಲಿಲ್ಲ ಅದು ನಮ್ಮ ಎಲ್ಲ ಕಾರ್ಯಕ್ರಮಗಳ ಮಧ್ಯೆ ಹೋಗಿ ಅವರನ್ನು ಬರಮಾಡಿಕೊಳ್ಳೋದಕ್ಕೆ ಆಗಲಿಲ್ಲ ನಾನು ಬರೀ ಫೋನಲ್ಲಿ ಅವರಿಗೆ ವಿಚಾರವನ್ನು ತಿಳಿಸಿದೆ ನಮ್ಮ ಮೇಲಿನ ಪ್ರೀತಿಯಲ್ಲಿ ಅವರ ಸಹಪಾಠಿ ಶ್ರೀಮತಿ ಆಗ್ನೆಸ್ ಮೋನಿಸ್ ಅವರು ಅವರ ಸಹಪಾಠಿ ಅವರ ಮೇಲಿನ ಪ್ರೀತಿಯಲ್ಲಿ ಈ ದಿನ ಸಮಯಕ್ಕೆ ಸರಿಯಾಗಿ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮಗೆ ಉತ್ತಮ ಸಂದೇಶವನ್ನು ನೀಡಿದ್ದೀರಾ ತಮಗೆ ಎಲ್ಲರ ಪರವಾಗಿ ಭಕ್ತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೆ ನಮ್ಮ ಪಂಚಾಯತ್ನ ಉಪಾಧ್ಯಕ್ಷರು ಶ್ರೀಮತಿ ಸಂಗೀತಾ ಶೆಟ್ಟಿಯವರು ಇದ್ದಾರೆ ಈ ಸಮೂಹ ಸಹ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆ ನನ್ನ ಎಲ್ಲ ಪಂಚಾಯತ್ನ ಸದಸ್ಯರುಗಳು ನಮ್ಮ ಜೊತೆಗಿದ್ದಾರೆ ಅವರೆಲ್ಲರಿಗೂ ಸಹ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಮ್ಮ ಬ್ಯೂಟಿ ಪಾರ್ಲರ್ನ ಅಸೋಸಿಯೇಷನ್ನ ಕಾರ್ಯದರ್ಶಿ ಶ್ರೀಮತಿ ಶಾಂತಾ ಬಂಗೇರವರಿದ್ದಾರೆ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಶ್ರೀಮತಿ ಆಗ್ನೆಸ್ ಮೋನಿಸ್ ಅವರ ಎಲ್ಲ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ ತಮಗೂ ಸಹ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನನ್ನ ಕರೆಗೆ ಓಗೊಟ್ಟು ಬಂದಂಥ ನನ್ನ ವಾರ್ಡಿನ ಎಲ್ಲ ಕುಟುಂಬಸ್ಥರಿಗೂ ಸಹ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆ ಎಲ್ಲದಕ್ಕೂ ಮಿಗಿಲಾಗಿ ಮಾನ್ಯ ವಿನ್ಸನ್ ಪಿಂಟೋ ಅವರು ಅವರ ಧರ್ಮಪತ್ನಿಯ ಜೊತೆಗೆ ಶ್ರೀಮತಿ ಸಿಸಿಲಿ ಅವರು ಭಾವನ ಜೊತೆಗೆ ಬಾಂಬೆಯಿಂದ ಈ ಕಾರ್ಯಕ್ರಮಕ್ಕೆ ಇಲ್ಲಿಗೆ ಬಂದಿದ್ದೀರಾ ಅವರ ಎಲ್ಲ ಅಸ್ವಸ್ಥತೆಯ ಮಧ್ಯೆ ಈ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿದ್ದಾರೆ ತಮಗೆ ನಾನು ಬಹಳ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆ ನನ್ನ ಕರೆಗೆ ಓಗೊಟ್ಟು ಬಂದಂಥ ಮಾಜಿ ತಾಲೂಕು ಪಂಚಾಯತಿನ ಸದಸ್ಯರಿದ್ದಾರೆ ಜಿಲ್ಲಾ ಪಂಚಾಯತಿನ ಸದಸ್ಯರುಗಳಿದ್ದಾರೆ ಬೇರೆ ಬೇರೆ ಸಂಘದ ರೋಟರಿ ಅಧ್ಯಕ್ಷರಿದ್ದಾರೆ ಮಾನ್ಯ ಕಾಂತಪ್ಪಗೌಡರಿದ್ದಾರೆ ಎಲ್ಲ ನಮ್ಮ ವರ್ತಕರ ಸಂಘದ ಅಧ್ಯಕ್ಷರು ಸದಸ್ಯರುಗಳು ಬೇರೆ ಬೇರೆ ನಮ್ಮ ತಾಲೂಕು ಪಂಚಾಯತಿನ ಮಾಜಿ ಸದಸ್ಯರುಗಳು ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ ನೀಡುವಂಥ ಮಾನ್ಯ ಜಾಯಲ್ ಮೆಂಡೋನ್ಸ್ ಅವರು ಇನ್ನೋರ್ವ ಮಾಜಿ ತಾಲೂಕು ಪಂಚಾಯತಿನ ಸದಸ್ಯರಾದ ಮಾನ್ಯ ವಿನ್ಸೆಂಟ್ ಡಿಸೋಸ್ ಅವರು ಅವರನ್ನು ಸಹ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆ ನನ್ನ ಈ ಕಟ್ಟಡಕ್ಕೆ ವಿನ್ಯಾಸವನ್ನು ಮಾಡಿದಂಥ ಇಂಜಿನಿಯರ್ ಮಾನ್ಯ ಅಜಯ್ ಅವರು ನಮ್ಮ ಜೊತೆಗಿದ್ದಾರೆ ಎಲ್ಲ ವಿಚಾರಗಳಲ್ಲೂ ನನಗೆ ಮಾರ್ಗದರ್ಶನ ಮಾಡುವವರು ಮಾನ್ಯ ಅಜಯ್ ಅವರು ನಮ್ಮ ಜೊತೆಗಿದ್ದಾರೆ ಅವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ
ಕಟ್ಟಡವನ್ನು ನಿರ್ಮಿಸಿಕೊಟ್ಟಂಥ ಮಾನ್ಯ ಪ್ರಶಾಂತ ಆಚಾರ್ಯ ಅವರ ಎಲ್ಲ ಸಿಬ್ಬಂದಿಯವರಿಗೆ, ನನಗೆ ಇಲೆಕ್ಟ್ರಿಕಲ್ ಪ್ಲಂಬಿಂಗ್ ಮಾಡಿದಂಥ ಕಿರಣ್ ಅವರಿದ್ದಾರೆ, ಬೇರೆ ಬೇರೆ ನನ್ನ ಕಟ್ಟಡದ ಬೇರೆ ಬೇರೆ ವಿಚಾರಗಳಿಗೆ ನನ್ನ ಜೊತೆಗೆ ನಿಂತಹ ಎಲ್ಲರನ್ನೂ ಸಹ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನನ್ನ ಸುಪುತ್ರರ ಅವರ ಸ್ನೇಹಿತರು ಬಹಳಷ್ಟು ಜನ ಬಂದಿದ್ದಾರೆ, ಅವರಿಗೂ ಸಹ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನನಗೆ ಆ ಬ್ಯೂಟಿ ಪಾರ್ಲರ್ನ ಇಂಟೀರಿಯರ್ ಮಾಡಿದಂಥ ಮನೆ ಶಿಲ್ಟನ್ ಅವರಿದ್ದಾರೆ, ಇಂಜಿನಿಯರ್ ಶಿಲ್ಟನ್ ಇದ್ದಾರೆ, ಅವರಿಗೂ ಸಹ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನನ್ನ ಸೇಕ್ರೆಡ್ ಹಾರ್ಟ್ ಕಾಲೇಜಿನ ಪ್ರಾಂಶುಪಾಲರು ಡಾಕ್ಟರ್ ಎನ್ ಎಂ ಜೋಸೆಫ್ ಅವರಿದ್ದಾರೆ, ಆ ಪೌಲ್ ಮ್ಯಾನೇಜರ್ಸ್ ಅವರಿದ್ದಾರೆ, ಆ ಬೇರೆ ಬೇರೆ ಅವರ ಸಿಬ್ಬಂದಿ ವರ್ಗದವರು ಬೇರೆ ಬೇರೆ ಎಲ್ಲರಿಗೂ ಸಹ ನಾನು ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ನನ್ನ ಈ ಕಾರ್ಯಕ್ರಮಗಳೆಲ್ಲ, ನನ್ನ ಎಲ್ಲ ಯೋಜನೆಗಳು ಕಾರ್ಯಗತ ಆಗಬೇಕಾದ್ರೆ ನನ್ನ ಹಿರಿಯ ಭಾವ ಗ್ರಿಗರಿ ಮೋನಿಸ್ ಅವರ ಮಾರ್ಗದರ್ಶನ ಹಾಗೂ ಅವರ ಎಲ್ಲ ಮಾರ್ಗದರ್ಶನ ನಾನು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನನಗೆ ಸಾಧ್ಯ ಆಯಿತು. ಅವರಿಗೂ ಸಹ ನಾನು ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರ ಜೊತೆಗೆ ಇದ್ದವರು ನನಗೆ ನನ್ನ ಮಕ್ಕಳಿಗೆ ಮಂಗಳೂರಲ್ಲಿರಲಿಕ್ಕೆ ಪ್ರಥಮವಾಗಿ ಬಾಡಿಗೆ ಮನೆಯನ್ನು ಒದಗಿಸಿಕೊಟ್ಟಂಥ ಶ್ರೀಮತಿ ನೂರಿ ಮತ್ತು ಅವರ ಮನೆಯವರು ಇದ್ದಾರೆ, ಅವರಿಗೂ ಸಹ ನಾನು ಬಹಳ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಾಧ್ಯಮದ ಮಿತ್ರರು ಎಲ್ರಿಗೂ ಸಹ, ನನಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥ ಜಯೇಶ್ ಅವರು ಅವರಿಗೂ ಸಹ, ಅವರ ಎಲ್ಲ ಐವಾನ್ ಅವರಿಗೆ ಎಲ್ರಿಗೂ ಸಹ, ನಾನು ಅರುಣ್ ಅವರಿಗೆ ಎಲ್ರಿಗೂ ಸಹ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಎಲ್ಲದಕ್ಕೂ ಮಿಗಿಲಾಗಿ ನಿನ್ನೆ ಆ ದಿನ ನನಗೆ ಎಲ್ಲ ಕಾರ್ಯಕ್ರಮಕ್ಕೆ ಸಹಕಾರ ಕೊಡುವಂಥ ಅನಿತಾ ಬೆರಟೋ ಅವರು ನನಗೆ ಭಾಳ ನಿನ್ನೆಯಿಂದ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ನಮಗೆ ನಮ್ಮ ಜೊತೆಗಿದ್ದಾರೆ, ಅವರಿಗೆ ಪ್ರೀತಿಯ ಸ್ವಾಗತ. ಆ ಎಲ್ಲ ಕುಟುಂಬದ ಎಲ್ಲ ಸದಸ್ಯರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಎಲ್ಲದಕ್ಕೂ ಮಿಗಿಲಾಗಿ ನಾನು ಏನೇ ಯೋಜನೆಗಳನ್ನು ಹಾಕ್ಕೊಳ್ಬೋದು, ಆದರೆ ಯೋಜನೆಯನ್ನು ಕಾರ್ಯಗತಗೊಳ್ಬೇಕಾದ್ರೆ ಅದರ ಹಿಂದೆ ಒಂದು ಶಕ್ತಿ ಬೇಕು. ಅದು ಆರ್ಥಿಕ ಶಕ್ತಿ ಇರ್ಬೋದು ಅಥವಾ ಸ್ವತಃ ನಿಂತು ಮಾಡಿಸುವಂಥ ಕೆಲಸ ಇರ್ಬೋದು, ಏನೇ ಇರ್ಬೋದು, ಎಲ್ಲವನ್ನು ನನ್ನ ಈ ಕಾರ್ಯಕ್ರಮ ನನ್ನ ಕಟ್ಟಡದ ಪ್ರಾರಂಭದಿಂದಲೂ ಸಹ ನನಗೆ ಬೆನ್ನೆಲುಬಾಗಿ ನಿಂತು ಎಲ್ಲ ಕಾರ್ಯವನ್ನು ನನಗೆ ಒಂದು ಯೋಜನಾಬದ್ಧವಾಗಿ ಮಾಡಲಿಕ್ಕೆ ಕಾರಣರು ಮಾನ್ಯ ಲೆನ್ಸಿ ಬಿಲ್ಡೋ ಅವರು. ಅವರನ್ನು ಬಹಳ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನನ್ನ ಭಾರತ ಸೇವಾದಳದ ಕೇಂದ್ರ ಸಮಿತಿಯ ಸದಸ್ಯರಲ್ಲಿ ಓರ್ವರು ನಿವೃತ್ತ ಫುಡ್ ಇನ್ಸ್ಪೆಕ್ಟರ್ ಅಂತ ಮಾನ್ಯ ರಾಮಣ್ಣ ಅವರು ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದಾರೆ, ತಮಗೂ ಸಹ ಪ್ರೀತಿಯ ಸ್ವಾಗತ ಸರ್. ಯಾರನ್ನಾದರೂ ನಾನು ಬಿಟ್ಟು ಹೋಗಿದ್ದರೆ ದಯಮಾಡಿ ಕ್ಷಮಿಸಿ. ಎಲ್ರಿಗೂ ಸಹ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತು ಇಲ್ಲಿ ಮಡಂತ್ಯಾನ ಅರಮನೆ ಸಿದ್ಧವಾಗಿದೆ. ಪ್ಲಾಜಾ ಅಂದರೆ ಅರಮನೆ, ನೋವು ಅಂದರೆ ಹೊಸ ಅರಮನೆ ಇಲ್ಲಿ ಸಿದ್ಧವಾಗಿದೆ. ಮೈಸೂರಿನ ಅರಮನೆಗೆ ಹೋಗಲು ಅಲ್ಲಿ ಸೆಕ್ಯೂರಿಟಿ ಇದೆ, ಇಲ್ಲಿ ಬಹುಶಃ ಅವಶ್ಯಕತೆ ಇರುವುದಿಲ್ಲ. ಅಲ್ಲಿ ಹೋಗಲು ಟಿಕೆಟು ಬೇಕು, ಇಲ್ಲಿ ನಾವೇ ಬಂದು ವ್ಯವಹಾರ ನಡೆಸಬೇಕು, ಆಗ ಅರಮನೆಗೆ ಸೊಬಗು ಬರ್ತದೆ. ಅಲ್ಲಿಯ ಅರಮನೆಯನ್ನು ನೋಡಲು ನಾವು ತಾಕು ಪಡ್ತೇವೆ. ಅದೇ ರೀತಿ ಇಲ್ಲಿ ಕೂಡ ಪ್ರತಿಯೊಬ್ಬರೂ ಇಲ್ಲಿಗೆ ಬಂದು ವ್ಯವಹಾರ ನಡೆಸಲು ತವಕ ಪಡಬೇಕು. ಮಹಿಳೆಯರೆಲ್ಲರೂ ಮೇಲಿನ ಫ್ಲೋರಲ್ಲಿ, ಅವರಿಗೆ ಪ್ರತ್ಯೇಕ ಬ್ಯೂಟಿ ಪಾರ್ಲರ್ ಇದೆ, ನಮಗೆ ಅಲ್ಲಿ ಪ್ರವೇಶ ಇಲ್ಲ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ಎಲ್ಲ ವ್ಯವಹಾರ ಮಾಡುವ ಒಂದು ಏನಿದೆ, ನಮಗೆ ಇಲ್ಲಿ ಸೂಪರ್ ಮಾರ್ಕೆಟ್ ಆಗ್ತದೆ, ಬೇಕಾದ ಎಲ್ಲ ವಸ್ತುಗಳು ಸಿಗ್ತವೆ. ಮೇಲೆ ಹೋದರೆ ಇಲ್ಲಿನ ಮಾಲಕರು ನಮಗೆ ಸಿಗ್ತಾರೆ ಅಂತ. ಮತ್ತು ಬೇರೆ ಬೇರೆ ಥರದ ವ್ಯವಹಾರಗಳು ಈ ಕಟ್ಟಡ ನಡೆಯಲಿಕ್ಕೆ ಅಂಗಡಿ ಮುಗ್ಗಟ್ಟು ಅಂಗಡಿ ಬೇರೆ ಬೇರೆ ಅಂಗಡಿಗಳು ಇವೆ. ನಿಜವಾಗಿ ದೇವರ ಆಶೀರ್ವಾದ ನಮಗೆ ಇಳಿದು ಬರ್ತಾ ಇದೆ. ಇಲ್ಲಿನ್ನೂ ವ್ಯವಹಾರ ಆಗಬೇಕು, ಇನ್ನೂ ವ್ಯವಹಾರ ನಡೆಯುವವರಲ್ಲಿ ಎಲ್ಲ ಇದೆ. ಅವರು ಎಷ್ಟು ಸಂತೋಷದಿಂದ ವ್ಯವಹರಿಸ್ತಾರೆ, ಎಷ್ಟು ನಮ್ಮ ಗ್ರಾಹಕರಿಗೆ ಅತ್ಯುತ್ತಮವಾಗಿ ಸೇವೆ ಲಭಿಸಲಿ ಎಂದು ವ್ಯವಹರಿಸ್ತಾರೆ, ಅಷ್ಟು ಒಳ್ಳೆಯ ವ್ಯವಹಾರ ಅವರಿಗೆ ಆಗ್ತದೆ. ದೇವರ ಆಶೀರ್ವಾದವಂತೂ ಇದ್ದೇ ಇದೆ. ಪ್ರತಿಯೊಬ್ಬರ ಪ್ರಯತ್ನ ನಡೆಯಲೇಬೇಕಿದೆ. ಆ ಪ್ರಯತ್ನ ವ್ಯವಹಾರ ನಡೆಸುವವರು ಮಾಡಲಿ, ಹಾಗೂ ನಾವು ಗಿರಾಕಿಗಳಾಗಿ ನಮ್ಮ ವ್ಯವಹಾರವನ್ನು ನೀಡೋಣ. ಆಗ ನೋವಾ ಪ್ಲಾಜಾ ಹೊಸ ಅರಮನೆಯಾಗಿ ದಿನಂಪ್ರತಿ ಜಾಸ್ತಿ ಜನರು ಬಂದು
ಇಲ್ಲಿ ಸೇರಿದಾಗ ಒಂದು ದಸರಾವೇ ಇಲ್ಲಿ ನಡೆಯುತ್ತಾ ಹೋಗ್ತದೆ, ನಡೆಯುತ್ತಾ ಬರ್ತದೆ. ನಿತ್ಯ ದಸರಾ ಇಲ್ಲಿ ಆಗಲಿ ಅಂತ ನಾನು ಹೇಳ್ತಾ ಇದ್ದೇನೆ. ದೇವರ ಆಶೀರ್ವಾದ ಇವತ್ತು ಈ ಕಟ್ಟಡದ ಮೇಲೂ, ಮಾಲಕರ ಮೇಲೂ, ವ್ಯವಹಾರ ನಡೆಸುವವರ ಮೇಲೂ, ಗ್ರಾಹಕರ ಮೇಲೂ, ಇವರಿಗೆ ಸಹಾಯ ನೀಡಿದ ಪ್ರತಿಯೊಬ್ಬರ ಮೇಲೂ ಸದಾಕಾಲವಿರಲಿ ಎಂದು ಹರಸುತ್ತಾ ನನ್ನ ಮಾತು ಕೊನೆಗೊಳಿಸ್ತೇನೆ. ಥ್ಯಾಂಕ್ ಯು. ಈ ಕಟ್ಟಡವನ್ನು ಜನತೆಗೆ ಕಟ್ಟಿ ಅರ್ಪಿಸಿದಂಥ ಫ್ರಾನ್ಸಿಸ್ ವಿವಿ ಮತ್ತು ಅವರ ಧರ್ಮಪತ್ನಿ, ಇವರಿಗೆ ದೇವರು ಒಳ್ಳೆಯದನ್ನು ಮಾಡಲಿ, ಮುಂದಕ್ಕೂ ಇವರ ಮಕ್ಕಳಿಗೆ ಇದರಲ್ಲಿ ಏಳಿಗೆ ಆಗಲಿ ಅಂತ ಹೇಳಿಕೊಂಡು ನನ್ನ ಎರಡೇ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತೃಗೂ ಹಾಗೂ ಈ ಕಟ್ಟಡದಲ್ಲಿ ವ್ಯವಹಾರ ಮಾಡುವ ಪ್ರತಿಯೊಬ್ಬರಿಗೂ ಶಾಂತಿ ಲಭಿಸಲಿ. ಎಲ್ಲ ಮನೆಗಳ ಮೂಲದಾತರಾದ ಸರ್ವಶಕ್ತ ದೇವರ ಆಶೀರ್ವಾದವು ಅನುಗ್ರಹವು ನಿಮ್ಮೆಲ್ಲರೊಡನೆ ಇರಲಿ. ಆಮೆನ್.